ಹಾಯ್ ಅವರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೆಲವೊಂದು ಇಂಪಾರ್ಟೆಂಟ್ ಸಿ ಸುದ್ದಿ ಕೂಡ ಬಂದಿದೆ ಅವುಗಳನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ಈಗ ನಿಮಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಆಯಿತು ಅದರಲ್ಲಿ ಕೆಮಿಸ್ಟ್ರಿ ಪೇಪರ್ ಒಂದು ಕೆಮಿಸ್ಟ್ರಿ ಪೇಪರ್ ಬಂದ್ಬಿಟ್ಟು ಸಾಕಷ್ಟು ಟಫ್ ಇತ್ತು ಅದರ ಬಗ್ಗೆ ಈಗ ಸಾಕಷ್ಟು ವ್ಯಾಪಕ ವಿ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗ್ತಾಯಿದ್ದಾರೆ ಇದೇ ರೀತಿ ಬೋರ್ಡ್ನ ಸಮ್ಮುಖದಲ್ಲಿ ಅದೇ ರೀತಿ ಶಿಕ್ಷಣ ಸಚಿವರ ಸಮ್ಮುಖದಲ್ಲೂ ಕೂಡ ಚರ್ಚೆಗೆ ನಾಂದಿ ಹೇಳಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ ನಿಮ್ಮದು ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ನಿಮಗೆ ಅದೇ ರೀತಿ ನಿಮ್ಮ ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ಕೆಮಿಸ್ಟ್ರಿ ಪೇಪರ್ ಬಂದ್ಬಿಟ್ಟು ಸಾಕಷ್ಟು ಕಠಿಣತೆಯನ್ನು ಕೂಡ ಒಳಗೊಂಡಿತ್ತು ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜನರಲ್ ನನ್ನ ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಅದು ಅಪ್ಲಿಕೇಶನ್ ಲೆವೆಲ್ ಜಾಸ್ತಿ ಇತ್ತು ಅಪ್ಲಿಕೇಶನ್ ಲೆವೆಲಲ್ಲಿ ನಿಮಗೆ ಜೆ ಡಬ್ಲ್ಡಿ ನಿಮ್ಮ ಮೀನ್ಸ್ ಯಾವ ರೀತಿ ಬರಿತೀರೋ ಆ ಲೆವೆಲಲ್ಲಿ ನಿಮಗೆ ಪೇಪರ್ ಬಂದ್ಬಿಟ್ಟು ಪೇಪರ್ ಒಂದು ಬಂದುಬಿಟ್ಟು ಇತ್ತು ಇದರಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ ವಿದ್ಯಾರ್ಥಿಗಳ ಅಲ್ಲದೆ ಶಿಕ್ಷಕರು ಕೂಡ ಅದನ್ನು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಇದು ದೊಡ್ಡ ತಲೆನೋವಾಗಿರುತ್ತೆ ಬೋರ್ಡ್ಗೆ ಈಗ ಬೋರ್ಡ್ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಹಿಂದೆಯೇ ಐದು ಪರ್ಸೆಂಟ್ ಗ್ರೇಸ್ ಅಂಕ ಕೂಡ ಕೊಟ್ಟಿದ್ದರು ಈಗ ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನಂದರೆ ಹನ್ನೊಂದರಿಂದ ಹದಿಮೂರು ಗ್ರೇಸ್ ಅಂಕಗಳನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಬಹುಶಃ ಹನ್ನೊಂದು ಹದಿಮೂರು ಗ್ರೇಸ್ ಅಂಕ ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸುಲಭವಾಗಿ ಪಾಸ್ ಆಗುವ ಸಾಧ್ಯತೆ ಸಾಧ್ಯತೆ ಇದೆ ಇನ್ನೂ ರೀತಿಯೂ ಯಾವುದೇ ರೀತಿ ಕನ್ಫರ್ಮ್ ಆಗಿಲ್ಲ ಬಟ್ ಸಾಕಷ್ಟು ಚರ್ಚೆ ಕೂಡ ನಡೆದಿದೆ ಆದಷ್ಟು ಬೇಗ ಒಳ್ಳೆಯದಾಗಲಿ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪೇಪರಲ್ಲಿ ಗ್ರೇಸ್ ಅಂಕ ಸಿಗಲಿ ಅಂತ ಹೇಳ್ತೀನಿ ಈಗ ಐದು ಪರ್ಸೆಂಟ್ ಗ್ರೇಸ್ ಸಂಖ್ಯೆ ಇರೋದು ಅದೇ ಬೇರೆ ಇದೇ ಬೇರೆ ಇಲ್ಲಿ ಸಾಕಷ್ಟು ಅಪ್ಲಿಕೇಶನ್ ಅಪ್ಲಿಕೇಶನ್ ಲೆವೆಲಲ್ಲಿ ನಿಮ್ಮ ಕ್ವೆಶನ್ನ ಕೇಳಿರೋ ಕಾರಣ ಈ ರೀತಿ ಗ್ರೇಸ್ ಸಂಖ್ಯೆಗಳನ್ನು ನೀಡೋಕ್ಕೆ ಸಾಕಷ್ಟು ಒತ್ತಾಯ ಕೂಡ ಬರ್ತಾ ಇದೆ ಇನ್ನೂ ಕೂಡ ಚರ್ಚೆಯಲ್ಲಿ ಕೂಡ ನಡೀತಾ ಇದೆ